ಶಿವಮೊಗ್ಗದಲ್ಲಿ ಮೊನ್ನೆ ನಡೆದಂತ ಮುಸಲ್ಮಾನ್ ಗುಂಡಾಗಿರಿ ಮೆರವಣಿಗೆ ಇದು ಸಂಪೂರ್ಣ ಪೂರ್ಣ ನಿಯೋಜಿತ ಇದನ್ನ ಎನ್ಐಎ ಕೊಡಬೇಕು ಅಂತ ಒತ್ತಾಯ ನಾನು ಮಾಡ್ತೀನಿ ಈಗಾಗ್ಲೇನೆ ಪಿಎಫ್ಐ ಈಗಾಗ್ಲೇ ಬ್ಯಾನ್ ಆಗಿದೆ ಆ ಸಂಘಟನೆಯ 7 ಜನ ಪ್ರಮುಖರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈಗಾಗ್ಲೇ ಆ 7 ಜನದಲ್ಲಿ 3 ಜನನ ಪೊಲೀಸ್ ಇಲಾಖೆಯವರು ಅರೆಸ್ಟ್ ಮಾಡಿದ್ದಾರೆ ಒಬ್ಬ ಹಿದಾಯತ್ ಅಂತ ಇನ್ನೊಬ್ಬ ಅನ್ವರ್ ಅಂತ ಮೂರನೇವನು ಮುಬಾರಕ್ ಅಂತ ಇನ್ನು 4 ಜನ ತಪ್ಪಿಸಿಕೊಂಡಿದ್ದಾರೆ ಅವರನ್ನು ಹುಡುಕಂತ ಪ್ರಯತ್ನ ಡಿಪಾರ್ಟ್ಮೆಂಟ್ ಮಾಡ್ತಾ ಇದೆ ಅದರಲ್ಲಿ ಒಬ್ಬ ಇಮ್ರಾನ್ ಇನ್ನೊಬ್ಬ ಇರ್ಫಾನ್ ಮೂರನೇನು ನಬಿ 4ನೇನು ಅಬ್ದುಲ್ಲಾ ಈ ವರದಿ ಈಗಾಗಲೇ ನಾನು ಮಾತ್ರ ಕೊಡ್ತಾ ಇರೋದಲ್ಲ ಈ ವರದಿ ಆಗ್ಲೇನೆ ಗುಪ್ತಚರ ಇಲಾಖೆ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೂ ಕೂಡ ಈಗಾಗಲೇ ಹೋಗಿದೆ ಇದೆ ಈ ವರದಿ ಹೋಗಿದೆ ಹಾಗಾಗಿ ತಕ್ಷಣ ಶಿವಮೊಗ್ಗ ಜಿಲ್ಲಾ ರಕ್ಷಣಾಧಿಕಾರಿಗಳು ಇವರಷ್ಟು ಜನರ ಮೇಲೆ ಕೂಡ ಒಂದು ಚಾರ್ಜ್ ಶೀಟ್ ಹಾಕಿ ಅವರನ್ನು ಉಳಿದವರನ್ನು ಕೂಡ ಅರೆಸ್ಟ್ ಮಾಡುವಂತ ಪ್ರಯತ್ನವನ್ನು ನಡೆಸಿ ಇದರ ಬಗ್ಗೆ ಎನ್ಐಎ ಕೊಡೋ ತನಕನು ಕೂಡ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಇದರ ತನಿಖೆ ನಡೆಸಬೇಕು ಇನ್ಯಾರ್ಯಾರು ಇನ್ನೂ ಕೂಡ ತಪ್ಪಿತಸ್ಥರಿದ್ದಾರೆ ಅವರೆಲ್ಲರ ಬಗ್ಗೆನೂ ಕೂಡ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಯಾಕೆಂತಂದ್ರೆ ಎಷ್ಟು ಮಟ್ಟಿಗೆ ಈ ಗೂಂಡಾಗಳು ಮೆರವಣಿಗೆಯಲ್ಲಿ ನಡೆಕೊಂಡಂತ ರೀತಿ ನೋಡಿದ್ರೆ ಇದಕ್ಕೆ ರಾಜ್ಯ ಸರ್ಕಾರದ ಕುಮ್ಮಕ್ಕೂ ಇದೆಯೋ ಅನ್ನಂತ ಅನುಮಾನ ಬರ್ತಾ ಇದೆ ನನಗೆ ಪೊಲೀಸ್ ಇಲಾಖೆಯ 6 ಜನ ಪೊಲೀಸ್ನವರಿಗೆ ಸಕಷ್ಟು ಕಲ್ಲೇಟು ಲಾಟರಿ ಏಟುಗಳಿಂದ ಗಾಯಗೊಂಡಿದ್ದಾರೆ ಅದರನ್ನ ಬಹಳ ಬಹಿರಂಗ ಮಾಡಬಹುದು ಅಂತ ಮುಚ್ಚಿಡಂತ ಪ್ರಯತ್ನ ನಡೆಸಿ ಒಬ್ಬರನೋ ಇಬ್ಬರನೋ ಶಿವಮೊಗ್ಗ ಬೆಗಾನ್ ಆಸ್ಪತ್ರೆಯಲ್ಲಿ ಸೇರಿಸಿದ್ರು ನಾವು ಭಾರತೀಯ ಜನತಾ ಪಾರ್ಟಿ ತಂಡ ಬೆಗಾನ್ ಆಸ್ಪತ್ರೆಗೆ ಹೋಗೋಷ್ಟೊತ್ತಿಗೆನೆ ಅವರನ್ನ ಆಗಲಲ್ಲಿಂದ ಡಿಸ್ಚಾರ್ಜ್ ಮಾಡಿಬಿಟ್ಟಿದ್ರು ಅಲ್ಲಿಯ ಡಾಕ್ಟರ್ಗಳನ್ನ ಕೇಳಿದಾಗ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿದ್ದಾರೆ ಸರ್ ಅಂದರು ಎಸ್ ಪಿ ಅವ್ರು ಕೇಳಿದಾಗ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿರಬಹುದು ಸರ್ ಎಲ್ಲಿ ಹೋಗಿದ್ದಾರೆ ಅಂತಂದರೆ ಅವ್ರ ಮನೆಗೆ ಹೋಗಿರ್ಬೋದು ಅಂದರು ಎಲ್ಲಿದ್ದಾರೆ ಅಡ್ರೆಸ್ ಕೊಡಿ ಅಂತ ಯೋಚನೆ ತನಕ ಅಡ್ರೆಸ್ ಕೊಟ್ಟಿಲ್ಲ ಯಾಕೆಂತಂದರೆ ಅವ್ರ ಗಾಯಗಳು ಹೆಂಗೆಂಗಾಗಿದೆ ಏನು ಹೆಂಗತ್ತೆ ಅಂತ ಅಂದ್ಕೊಂಡು ಶಿವಮೊಗ್ಗ ನಗರದ ಜನಕ್ಕೆ ರಾಜ್ಯದ ದೇಶ ಜನರಿಗೆ ಮುಚ್ಚಂತ ಪ್ರಯತ್ನ ರಾಜ್ಯ ಸರ್ಕಾರ ಪೊಲೀಸ್ನವ್ರಿಗೆ ಪೆಟ್ಟಾಗಿದ್ದು ಮುಚ್ಚಂತ ಪ್ರಯತ್ನವನ್ನು ಇವ್ರು ನಡೆಸ್ತಾ ಇದ್ದಾರೆ ನಿಮ್ಮೆಲ್ಲ ಟಿವಿ ಕ್ಯಾಮೆರಾಗಳಲ್ಲ ನಾವೆಲ್ಲ ನೋಡಿದ್ದೀವಿ ಟಿವಿಗಳಲ್ಲೂ ಕೂಡ ನೋಡಿದ್ದೀವಿ ಯಾರು ನಾಗರಿಕರಿಗೆ ರಕ್ಷಣೆ ಕೊಡಬೇಕಾದಂಥ ರಕ್ಷಣಾಧಿಕಾರಿಗಳು ಇದ್ದಾರೋ ಅವರೇ ತಮ್ಮ ಜೀವವನ್ನು ಉಳಿಸ್ಕೊಂಡೋದಕ್ಕೋಸ್ಕರ ಈ ಗೂಂಡಾಗಳಿಂದ ತಪ್ಪಿಸ್ಕೊಂಡು ಓಡೋಗಂಥ ಪರಿಸ್ಥಿತಿ ಆ ಮೆರವಣಿಗೆಯಲ್ಲಿ ನಾವೆಲ್ಲರೂ ಕೂಡ ನೋಡಿದ್ದೇವೆ ಜೊತೆಗೆ ಮೆರವಣಿಗೆಯಲ್ಲಿ ಹೋಗಂಥ ಸಂದರ್ಭದಲ್ಲಿ ಮಚ್ಚು ಲಾಂಗು ಎಲ್ಲವನ್ನು ಹಿಡ್ಕೊಂಡು ಹೋದರು
ಅವರು ಯಾವ ಪೊಲೀಸ್ನವರದು ಕೂಡ ಭಯ ಇರಲಿಲ್ಲ ಇದೆಷ್ಟು ಜೊತೆಗೆ ಬಹಳ ನೋವಿನ ಸಂಗತಿ ಅಂತಂದ್ರೆ ಡಾಕ್ಟರ್ ಪರಮೇಶ್ವರ್ ಅವರು ಗೃಹ ಸಚಿವರು ಇದೊಂದು ಸಣ್ಣ ಘಟನೆ ಅನಂತ ಮಾತನ್ನ ಹೇಳಿ ಈ ರಾಷ್ಟ್ರದ್ರೋಹಿ ಭಯೋತ್ಪಾದಕ ಸಂಘಟನೆಗೆ ನೇರವಾಗಿ ಬೆಂಬಲ ಕೊಟ್ಟಿದ್ದಾರೆ ನಾನು ಅದಕ್ಕೋಸ್ಕರ ಮಾನ್ಯ ಪರಮೇಶ್ವರ್ ಅವರು ತಕ್ಷಣ ಅವರ ಗೃಹಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡುತ್ತೇನೆ ಇದಷ್ಟೇ ಅಲ್ಲದೇನೆ ಎಲ್ಲರೂ ನೋಡಿದಂತ ಅಂಶ ರಾಷ್ಟ್ರದ್ರೋಹಿ ಚಟುವಟಿಕೆಗಳಲ್ಲಿ ಅಖಂಡ ಭಾರತಕ್ಕೆ ಮಧ್ಯೆ ಹಸಿರು ಬಣ್ಣವನ್ನು ತುಂಬಿ ಯಾರೋ ಒಂದು 5000 ಕ್ಕೂ ಹೆಚ್ಚಿಗೆ ದೇವಸ್ಥಾನಗಳನ್ನು ಪುಡಿ ಮಾಡಿದನೋ ಆ ರಾಷ್ಟ್ರದ್ರೋಹಿ ಧರ್ಮದ್ರೋಹಿ ಅನೇಕ ನಮ್ಮ ಹೆಣ್ಣುಮಕ್ಕಳಿಗೆ ಅತ್ಯಾಚಾರ ಮಾಡಿದನೋ ಅಂತ ಔರಂಗಜೇಬನ ಫೋಟೋ ಮಧ್ಯೆ ಇಟ್ಟು ಇದರು ಸಾಬ್ರ ಸಾಮ್ರಾಜ್ಯ ಅಂತ ಬ್ಯಾನರ್ ಕೂಡ ಹಾಕೊಂಡು ಹೋಗಿದ್ದನ್ನ ಇಡಿ ರಾಜ್ಯ ನೋಡಿದೆ ಆದರೆ ಪೊಲೀಸ್ ಇಲಾಖೆ ಅವರಿಗೆ ಪರಮೇಶ್ವರ್ ಅವರಿಗೆ ಅದು ಯಾಕೋ ಕಣ್ಣಿಗೆ ಬಿಳ್ಲಿಲ್ಲ ಇದರ ಮಧ್ಯೆ ಅಮಾಯಕ ಹಿಂದೂ ಯುವಕರದ ಬಂಧನ ಆಗಿದೆ ಬಂಧಿಸಿ ಅವರು ಏನೇನು ಎಫ್ಐಆರ್ ಹಾಕಿದರೋ ಏನೇನು ಸೆಕ್ಷನ್ ಹಾಕಿದರೋ ನನಗೆ ಇನ್ನೂ ಗೊತ್ತಿಲ್ಲ ನಾನು ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒತ್ತಾಯ ಮಾಡ್ತೇನೆ ಆ ಬಂಧನ ಅಮಾಯಕ ಯುವಕರ ಬಂಧನ ಆಗಿರೋದು ಹಿಂದೂ ಯುವಕರ ಬಂಧನ ಆಗಿರೋದು ಇದು ಬೇಕು ಅಂತೇನೆ ಈ ರಾಷ್ಟ್ರದ್ರೋಹಿಗಳು ಆ ಯುವಕರನ್ನ ಶಿಕ್ಷಿಸಿರೋದು ಇದು ಶಿವಮೊಗ್ಗ ಒಂದು ರೀತಿಯ ಭಯೋತ್ಪಾದಕರ ತಾಣ ಆಗ್ತಾ ಇದೆ ನಾನು ಅದಕ್ಕೋಸ್ಕರ ಮೊನ್ನೆ ನಮ್ಮ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯಿಂದ ಈ ಹಿಂದೂ ವಿರೋಧಿ ದುಷ್ಕೃತ್ಯವನ್ನ ಖಂಡನೆ ಮಾಡುವಂತ ಸಭೆಯಲ್ಲಿ ಸ್ಪಷ್ಟ ಮಾಡಿದ್ದೆ ಇದೆ ಕಾರಣಕ್ಕೇನೆ ಈ ರೀತಿ ಈ ವಾತಾವರಣ ಸೃಷ್ಟಿಯಾಗಿದೆ ನಾಳೆ ಮುಖ್ಯಮಂತ್ರಿಗಳು ಅವರ ಮಗಂದು ಕೊಲೆ ಆದ್ರೆ ಏನಾಗುತ್ತೋ ಗೊತ್ತಿಲ್ಲ ಅದೇ ರೀತಿ ಡಿಸಿಎಂ ಅವರ ತಮ್ಮ ಸುರೇಶ್ ಅವರ ಕೊಲೆ ಆದ್ರೆ ಏನೋ ಅದು ಗೊತ್ತಿಲ್ಲ ಇದು ಜಾಗೃತಿ ಆಗಬೇಕು ಅನ್ನುವಂತ ಅಂಶ ನಾನು ಅವತ್ತು ಹೇಳಿದ್ದೆವು ಇವತ್ತು ಅದನ್ನೇ ಮತ್ತೆ ಪುನರುಚ್ಚಾರ ಮಾಡ್ತಾ ಇದ್ದೀನಿ ಯಾರೋ ಅಮಾಯಕರನ್ನು ಕೊಲೆ ಮಾಡಿ ಅದರಿಂದ ತಪ್ಪಿಸಿಕೊಂಡು ಹೋಗುವಂತ ಪ್ರಯತ್ನವನ್ನು ಈ ಭಯೋತ್ಪಾದಕರು ಮಾಡುತ್ತಿದ್ದಾರೆ ಹರ್ಷಂದ ಆಯಿತು ಗೋವಿಂದ ರಾಜದ ಆಯಿತು ರುದ್ರೇಶಂದ ಆಯಿತು ಪಟ್ಟಿ ಕೊಡ್ತಾ ಹೋಗಬಹುದು ಆದರೆ ಇವರು ಮಕ್ಕಳ ಕೊಲೆಗಳಾದಾಗ ನೋವಾಗುತ್ತಾ ಅಂತ ಒಂದು ಭಯ ನನಗೂ ಕೂಡ ಇದು ಆಗಬಾರದು ಮುಖ್ಯಮಂತ್ರಿಗಳ ಮಗನೋ ಅಥವಾ ಡಿಸಿಎಂ ಮಗನೋ ಅವರ ಫ್ಯಾಮಿಲಿ ಇರೋದು ಆಗಬಾರದು ಅದಕ್ಕೋಸ್ಕರನೇ ರಾಜ್ಯ ಸರ್ಕಾರ ತಕ್ಷಣ ಆ ಕಡೆ ಗಮನ ಕೊಟ್ಟು ಯಾರ್ಯಾರು ಭಯೋತ್ಪಾದಕ ಚಟುವಟಿಕೆಗಳು ಇಲ್ಲದ ಇದಾರೋ ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಭಯೋತ್ಪಾದಕ ತಾಣವನ್ನು ಆದರೆ ಶಿವಮೊಗ್ಗ ಇನ್ನೇನೇನು ಆಗ್ಬೋದು ಅನಾಹುತಗಳು ಅನ್ನೋದನ್ನು ರಾಜ್ಯ ಸರ್ಕಾರ ಗಮನಿಸಬೇಕು ಅನ್ನೋಂಥ ಅಂಶವನ್ನು ತಿಳಿಸ್ತಾ ತಕ್ಷಣ ರಾಜ್ಯದ ಮುಖ್ಯಮಂತ್ರಿಗಳು ಈ ಘಟನೆ PFI ಇದರಲ್ಲಿ ಭಾಗವಹಿಸಿರೋದು ಖಚಿತ ಆಗಿರೋದ್ರಿಂದ NIಗೆ ಇದನ್ನು ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಈ ಘಟನೆ ಬಗ್ಗೆ ನಾನು ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಸರ್ಕಾರ ಬಂದ ನಂತರ ನಕ್ಸಲ್ವಾದದ ಚಟುವಟಿಕೆಗಳು ಕೂಡ ಜಾಸ್ತಿ ಆಗ್ತಾ ಇದೆ ಇದನ್ನು ಕೂಡ ರಾಜ್ಯದ ಸರ್ಕಾರ ಗಂಭೀರವಾಗಿ ತಗೋಬೇಕು ಏನಾಗಿದೆ ಅವರು ಹಣ ಈ ಟ್ರಾನ್ಸ್ಫರ್ಸ್ ಹಣದ ಭ್ರಷ್ಟಾಚಾರದಲ್ಲಿ ತೊಡಗೋಗಿದ್ದಾರೆ ಗ್ಯಾರಂಟಿ ಅದು ಕಾರ್ಯಕ್ರಮಗಳು ಮಾಡೋದಕ್ಕೆ ದುಡ್ಡು ಜೋಡಿಸೋದ್ರಲ್ಲಿ ಒದ್ದಾಡ್ತಾ ಇದ್ದಾರೆ ಎಲ್ಲದರಲ್ಲೂ ಕಮಿಷನ್ಗಳು ಮಾಡ್ತಾ ಕಮಿಷನ್ನಲ್ಲಿ ತಗೊಂಡಿರೋದ್ರಲ್ಲೂ ಸಿಕ್ಕೊಂಡಂಥ ಪ್ರಯತ್ನಗಳು ಆಗೋಗಿದೆ ಇಂಥ ಸಂದರ್ಭದಲ್ಲಿ ರಾಜ್ಯದ ನಾಗರಿಕರ ರಕ್ಷಣೆ ಕೊಡೋದ್ರಲ್ಲಿ ನಮ್ಮ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಇನ್ನು ಎಷ್ಟು ದಿನ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ ಇರೋಷ್ಟು ದಿನ ಈ ರೀತಿ ಈ ಬರ ಮಳೆ ಇಲ್ಲ ವಿದ್ಯುತ್ ಇಲ್ಲ ಕುಡಿಯೋದಕ್ಕೆ ನೀರಿಲ್ಲ ಇದು ಯಾವುದ್ರ ಬಗ್ಗೆನೂ ರಾಜ್ಯ ಸರ್ಕಾರ ಗಮನ ಕೊಡೋಕೆ ಆಗ್ತಾ ಇಲ್ಲ ಸಿದ್ದರಾಮಯ್ಯನವರು DK ಶಿವಕುಮಾರ್ ಇಬ್ಬರು ಕೂಡ ರಾಜ್ಯದ ಹಣವನ್ನು ಲೂಟಿ ಮಾಡೋದ್ರಲ್ಲಿ ನಿಸ್ಸೀಮರಾಗಿ ಆಗಿದ್ದಾರೆ ಅವರಿಬ್ಬರೇ ತಗೋತಾ ಇದ್ದಾರೆ ನಮಗೆ ಸಿಗ್ತಾ ಇಲ್ಲ ಅನ್ನೋಂಥ ಅಂಶವನ್ನು ಕೂಡ ಕಾಂಗ್ರೆಸ್ಸಿನ MLAಗಳು ಮಂತ್ರಿಗಳು
ಒಬ್ಬರಿಗೊಬ್ಬರು ಮಾತಾಡ್ಕೊಂತಾರೆ ಅಂತ ಅಂಶವೂ ನನ್ನ ಗಮನಕ್ಕೆ ತಂದಿದ್ದಾರೆ. ಇವರಿಬ್ಬರೇ ಡ್ಯೂಟಿ ಮಾಡ್ತಾ ಇರೋದು, ಈ ಸರ್ಕಾರ ಬಂದಿದ್ದೇ ಇವರಿಬ್ಬರಿಗೋಸ್ಕರ. ಈ ರೀತಿಯಾಗಿದೆ. ನಾನು ಅದನ್ನು ಹೆಚ್ಚಿಗೆ ಆ ಕಡೆ ಡೈವರ್ಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಇದು ರಾಷ್ಟ್ರದ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ಈ ರೀತಿ ಪಿ ಎಫ್ ಐ ಗೂಂಡಾಗಳು ಇರೋಂಥ ಈ ಒಂದು ಯೋಜನೆಯಲ್ಲಿ, ಕಾರ್ಯಕ್ರಮದಲ್ಲಿ, ಇದು ವ್ಯವಸ್ಥಿತವಾದ ಷಡ್ಯಂತ್ರ. ಈ ಷಡ್ಯಂತ್ರದಲ್ಲಿ ಪಿ ಎಫ್ ಐಯು ಕೂಡ ಇರೋದ್ರಿಂದ ತಕ್ಷಣ ಅವರು ಎನ್ ಐ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡೋದಕ್ಕೆ ಇಷ್ಟಪಡ್ತೇನೆ. ಉಳಿದಿದ್ದೆಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ತಾರೆ. ಆಮೇಲೆ ಅಮ್ಮ ಒಳ್ಳೆ ಸಬ್ಜೆಕ್ಟ್ ಬರ್ತೇನೆ ನಾನು. ಹೌದು, ಶಿವಮೊಗ್ಗದಲ್ಲಿ ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರದಲ್ಲಿ ಸುದ್ದಿ ಇದೆ, ಇಡೀ ಕರ್ನಾಟಕ ರಾಜ್ಯದ ಬಾರ್ಡರ್ಗಳಲ್ಲಿ ನಕ್ಸಲ್ ಚಟುವಟಿಕೆಗಳಿದೆ. ಇಲ್ಲಾಂತೆ ಹೋಮ್ ಮಿನಿಸ್ಟರ್ ಹೇಳಿ, ನಾತಿಕೀಯ ಅಂಶಗಳು ಕೊಡ್ತೀನಿ ಅಂತಂದರೆ, ಇಷ್ಟು ದೊಡ್ಡ ಘಟನೆ, ಪೂರ್ವ ನಿಯೋಜಿತವಾದ ಪಿ ಎಫ್ ಐ ಸಂಘಟನೆ ಭಾಗವಹಿಸಿದಂಥ ಈ ಒಂದು ಕಾರ್ಯಕ್ರಮವನ್ನೇ ಸಣ್ಣ ಘಟನೆ ಅಂತ ಹೋಮ್ ಮಿನಿಸ್ಟರ್ ಹೇಳಿದಾಗ ಇನ್ನೇನು ಇನ್ಯಾವ ದಾಖಲೆ ಅವ್ರಿಗೆ ಕೊಡಬೇಕು? ಅದಕ್ಕೋಸ್ಕರ ನಾನು ಹೇಳ್ತೀನಿ, ಇದನ್ನು ಎನ್ ಐ ಎ ಕೊಟ್ಟಾಗ ಇದರಲ್ಲಿ ಇನ್ಯಾವ ರಾಷ್ಟ್ರದ್ರೋಹಿ ಸಂಘಟನೆಗಳು ಇದೆ ಇದೆಲ್ಲವೂ ಕೂಡ ಹೊರಗೆ ಬರುತ್ತೆ. ಈಗ ಮೊನ್ನೆ ನಡೆದಂಥ ಗಲಾಟೆ ಸಂದರ್ಭದಲ್ಲಿ ರಾಗಿಗುಡ್ಡದಲ್ಲಿ ಎರಡು ಮನೆಗಳಲ್ಲಿ 15-20 ಮಚ್ಚುಗಳು ಸಿಕ್ಕಿದೆ. ಹಾಂ, 30 ಮಚ್ಚುಗಳು ಸಿಕ್ಕಿದೆ. ಇನ್ನು ಶಿವಮೊಗ್ಗ ನಗರದಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಮಚ್ಚುಗಳು ಈ ರಾಷ್ಟ್ರದ್ರೋಹಿಗಳು ಇಟ್ಕೊಂಡಿದ್ದಾರೋ. ಈಗ ಏನು ನಾನೆಲ್ಲ ಹೇಳ್ತಾ ಇದ್ದೀನಲ್ಲ, ಯಾವುದಾದ್ರೂ ಒಂದು ಸುಳ್ಳು ಹೇಳ್ತಾ ಇದ್ದಾರೆ ಅಂತಂದರೆ ರಕ್ಷಣಾಧಿಕಾರಿಗಳು ಸ್ಪಷ್ಟವಾಗಿ ಹೇಳಿ. ಮತ್ತು ಖಡ್ಗ ಮೆರವಣಿಗೆನೇ ಖಡ್ಗ ಇಟ್ಕೊಂಡು ಹೋಗ್ತಿರೋದು. ಪರಮೇಶ್ವರ್ ಹೇಳ್ತಿದ್ದಾರೆ ಅದು ರೊಟ್ಟಿಂದು ಅಂತ. ನಿಮ್ಮ ಟಿ ವಿನ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ, ಅದು ಮಚ್ಚು ಲಾಂಗು. ಅದಕ್ಕೋಸ್ಕರ ಎನ್ ಐ ಎ ಪ್ರಕರಣ ಇದು ಕೊಡೋದ್ರಿಂದ ಇಡೀ ಘಟನೆ ಎಲ್ಲ ರಾಷ್ಟ್ರದ್ರೋಹಿಗಳ ಚಟುವಟಿಕೆ ಮತ್ತೆ ಶುರು ಆಗ್ತಾ ಇದೆ ಶಿವಮೊಗ್ಗ ಮುಖಾಂತರ ಅಂತ ನನಗೆ ಅನ್ನಿಸ್ತಾ ಇದೆ. ಈ ದಿಕ್ಕಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೊದಲನೇದು ಪರಮೇಶ್ವರ ರಾಜೀನಾಮೆ ತಗೋಬೇಕು, ಎರಡನೇದು ಈ ರಾಷ್ಟ್ರದ್ರೋಹಿ ಚಟುವಟಿಕೆಗಳ ಬಗ್ಗೆ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಕೊಡಬೇಕು. ಈಗ ಈ ಒಂದು ಘಟನೆಯಲ್ಲಿ ಕೆಲವು ಸಿಕ್ಕಿರೋಂಥ ರಾಷ್ಟ್ರದ್ರೋಹಿಗಳು ಪಿ ಎಫ್ ಐನ ಏಜೆಂಟ್ಗಳ ಬಗ್ಗೆ ಚಾರ್ಜ್ ಶೀಟ್ ಹಾಕಬೇಕು ಮತ್ತು ಇದನ್ನು ಎನ್ ಐ ಎ ಕೊಡಬೇಕು. ನಮ್ಮ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ದೇಶದಲ್ಲೇ ಒಂದು ದೊಡ್ಡ ಕಪ್ಪು ಚುಕ್ಕಿ ಆಗೋ ರೀತಿಯಲ್ಲಿ ಇತಿಹಾಸದಲ್ಲೇ ಆಗದೆ ಇರೋದು ನಮ್ಮ ರಾಜ್ಯದಲ್ಲಿ 42 ಕೋಟಿ ರೂಪಾಯಿ ಅಕ್ರಮ ಹಣ ಸಿಕ್ಕಿದೆ. ಅದು ಯಾರ ಮನೆಯಲ್ಲಿ? ಮಾಜಿ ಕಾಂಗ್ರೆಸ್ ಕಾರ್ಪೊರೇಟರ್ ಅವ್ರ ಮನೆಯಲ್ಲೇ ಸಿಕ್ಕಿದೆ. ಮತ್ತು ಆತ ಕಂಟ್ರಾಕ್ಟರ್ ಅಸೋಸಿಯೇಷನ್ನ ರಾಜ್ಯ ಉಪಾಧ್ಯಕ್ಷ. ಇದನ್ನು ಉಪಾಧ್ಯಕ್ಷ ಅಂಬಿಕಾಪತಿ, ಇದನ್ನು ಹೆಂಗೆ ಡಿಫೆಂಡ್ ಮಾಡ್ಕೊತೀರಿ ಕಾಂಗ್ರೆಸ್ಸಿನ ಮಂತ್ರಿಗಳು ಮುಖ್ಯಮಂತ್ರಿಗಳು ಅಂತಂದರೆ, ಕಾಂಗ್ರೆಸ್ ಇರೋ ಕಡೆನೇ ಯಾಕೆ ಇಡೀ ಐ ಟಿ ರೈಡ್ ಮಾಡ್ತಾರೆ? 42 ಕೋಟಿ ಹೇಗೆ ಸಿಕ್ತು, ಇವ್ರ ಬಗ್ಗೆ ಕ್ರಮ ತಗೊಳ್ಳಿ, ನಾವು ಯಾವುದೇ ಕಾರಣಕ್ಕೂ ಅವ್ರಿಗೆ ಬೆಂಬಲ ಕೊಡಲ್ಲ. ಈ ಮಾತಿನ ಹೇಳ್ತಿಲ್ಲ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ, ಕಾಂಗ್ರೆಸ್ ಸರ್ಕಾರ ಇರೋ ಕಡೆನೇ ಐ ಟಿ ರೈಡ್ ಯಾಕೆ ಮಾಡ್ತಾರೆ? ನೀವು ಸತ್ಯ ಹರಿಶ್ಚಂದ್ರ ಆಗಿರಿ, 42 ಕೋಟಿ ಹೆಂಗೆ ಸಿಕ್ತು? ಈಗ ಬಂದಿರೋಂಥ ರಿಪೋರ್ಟ್ ಪ್ರಕಾರ BBMP 600 ಕೋಟಿ ರೂಪಾಯಿ ಬಿಲ್ ಪಾಸ್ ಮಾಡ್ತು, 7%ನಷ್ಟು ಕಮಿಷನ್ನು, 7 × 600 42 ಕೋಟಿ ಕರೆಕ್ಟ್ ಲೆಕ್ಕ. ಆ 42 ಕೋಟಿ ರೂಪಾಯಿ ಹಣ ಸಿಕ್ಕಿದೆ. ಸಿಕ್ಕಿದ್ದರಿಂದ ಹಣವನ್ನು
ನಾವು ಹೇಳ್ತಾ ಇದೀವಿ ಇದು ಚುನಾವಣೆ ವಿಧಾನಸಭೆ ಚುನಾವಣೆ ಮುಂಚೆನೇ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗೃಹಮಂತ್ರಿಗಳಾದ ಅಮಿತ್ ಶಾ ಅವರು ಹೇಳ್ತಾ ಇದ್ದರು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸಬೇಡಿ ಇದು ಕೇಂದ್ರದ ಎಐಸಿಸಿ ಗೆ ಎಟಿಎಂ ಆಗುತ್ತೆ ಅದೇ ಅವರು ಹೇಳಿದಿಕ್ಕು ಕೂಡ ಈಗ ನೇರ ಸಾಕ್ಷಿ ಸಿಕ್ಕಿದೆ 42 ಕೋಟಿ ಇನ್ನು ಸಾಕಷ್ಟು ಇದೆ ಇನ್ನು ಎರಡು ಸೂಟ್ ಕೇಸ್ ನಲ್ಲಿ ಬಂಗಾರ ಇನ್ನು ಸಾಕಷ್ಟು ಅದ ಸಿಕ್ಕಿದೆ ಅಂತೆ ಅದರ ದಿನ ಲೆಕ್ಕ ಆಮೇಲೆ ಕೊಡ್ತಾರೆ 42 ಕೋಟಿ ಬಗ್ಗೆ ಇದು ತುಂಬಾ ಸ್ಪಷ್ಟವಾಗಿ ಅಕ್ರಮವಾದ ಹಣ ಇದು ಬಂದಿದೆ ಅಂತ ತುಂಬಾ ಸ್ಪಷ್ಟವಾಗಿದೆ ಈ ದುಡ್ಡೇ ನಗದರೆ ಮುಖ್ಯಮಂತ್ರಿಗಳ ಮುಖಾಂತರ ಹೋಗದಿದ್ದ ಅಗರಿ ಈ ಹಣ ಏನಾದರು ಶಿವಕುಮಾರ್ ಸಂಬಂಧಪಟ್ಟಿದ್ದ ಆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಕೆಂಪಣ್ಣ ಈ ದುಡ್ಡಿನ ಬಗ್ಗೆ ಭಯ ಬಿಡ್ತಿಲ್ಲ ಹಿಂದಿನ ನಮ್ಮ ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ ಎಲ್ಲಾ ಯೋಜನೆಗೂ ಕೂಡ ಎಲ್ಲಾ ಇಲಾಖೆಗೂ ಕೂಡ 40% ಕಮಿಷನ್ ಕೇಳ್ತಿದ್ದಾರೆ 40% ಕಮಿಷನ್ ಕೇಳ್ತಿದ್ದಾರೆ ಅಂದಾಗ 100 ಕಡೆ ನಾನು ಹೇಳಿದೆ ಒಂದೇ ಒಂದು ಇಲಾಖೆಯ ಒಂದು ಯೋಜನೆಯಲ್ಲಿ 1% ಹಣ ತಗೊಂಡಿದ್ದು ದಾಖಲೆ ಕೊಡಿ ಕೊನೆಗೂ ಕೊಡಲಿಲ್ಲ ಅವರು ಕಾಂಗ್ರೆಸ್ ಏಜೆಂಟ್ ಅಂತ ಅವತ್ತಿಂದಲೂ ಹೇಳ್ಕೊಂಡು ಬಂದೆ ಅದಕ್ಕೋಸ್ಕರ ಈ ಹಣ ಕಾಂಗ್ರೆಸ್ ಏಜೆಂಟ್ ಆಗಿದ್ದಂತ ಕೆಂಪಣ್ಣರಿಗೆ ಸಂಬಂಧಪಟ್ಟಿದ್ದು ಡಿಸಿಎಂ ಆಗಿದ್ದ ಶಿವಕುಮಾರ್ ಸಂಬಂಧಪಟ್ಟಿದ್ದು ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನ ಸಂಬಂಧಪಟ್ಟಿದ್ದು ಇದು ನಮಗೆ ಗೊತ್ತಿಲ್ಲ ಇದು ಸಿಬಿಐ ಕೊಡಿ ಸಿಬಿಐ ಕೊಟ್ಟಾಗ ತುಂಬಾ ಸ್ಪಷ್ಟವಾಗಿ ಈ ಹಣ ಯಾರದು ಏನು ಏನು ಕತೆ ಎಲ್ಲವೂ ಕೂಡ ಹೊರಗೆ ಬರುತ್ತೆ ಅಲ್ಲಿ ತಂಕ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಕೆಂಪಣ್ಣ ಆಗಲೂ ರಾಜಕಾರಣ ಮಾಡ್ಕೊಂಡಿದ್ರು ಈಗಲೂ ರಾಜಕಾರಣ ಮಾಡ್ತಾ ಇದ್ದಾರೆ ನನಗೆ ಅನುಮಾನ ರಾಜ್ಯ ಸರ್ಕಾರ ಅಥವಾ ಸಿಬಿಐ ನವರು ಅವರ ಇಮ್ಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಅವರನ್ನು ತನಿಖೆ ಮಾಡಬೇಕು ಅವರ ಮುಖಾಂತರ ಕೆಂಪಣ್ಣರ ಮುಖಾಂತರ ಈಗಾಗಲೇ ಅವರ ಉಪಾಧ್ಯಕ್ಷ ಅಂಬಿಕಾಪತಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಕೆಂಪಣ್ಣ ಹೇಳ್ತಾರೆ ಯಾವ ಅಂಬಿಕಾಪತಿ ಮನೆಯಲ್ಲಿ ದುಡ್ಡು ಸಿಕ್ಕಿದೆಯೋ ಅವರು ಈ ಕಾಂಟ್ರಾಕ್ಟ್ ಮಾಡ್ತಾ ಇಲ್ಲ ಹಾಗಾದ್ರೆ ಕಾಂಟ್ರಾಕ್ಟ್ ಮಾಡ್ತಾ ಇಲ್ಲ ಅಂದ್ರೆ ನಿಮ್ಮ ರಾಜ್ಯದ ಉಪಾಧ್ಯಕ್ಷರಾಗಿ ಯಾಕೆ ಮಾಡ್ಕೊಂಡಿದ್ದೀರಾ ಅವರನ್ನ ಕಮಿಷನ್ ಕಲೆಕ್ಟ್ ಮಾಡಕ್ಕೋಸ್ಕರ ಮಾಡಿದಿರಾ ಈಗ ಅನೇಕ ಅಂಶಗಳು ಇನ್ನು ಹೊರಗೆ ಬರದಿದೆ ಈ ರಾಜ್ಯ ಸರ್ಕಾರ ಬಂದು ಇನ್ನು 4 ತಿಂಗಳಾಗಿಲ್ಲ ಇದು ಒಂದು ಕೇಸ್ ಅಲ್ಲಿ 42 ಕೋಟಿ ಓಪನ್ ಆಗಿ ಸಿಕ್ಕಿರಂತದ್ದು ರೆಡ್ ಹ್ಯಾಂಡ್ ಆಗಿ ಹಾಗಾಗಿ ಇದನ್ನ ಸಿಬಿಐ ಮುಖಾಂತರ ತನಿಖೆ ಮಾಡಿದಾಗ ಇದು ಯಾವ ದುಡ್ಡು ಯಾರು ಯಾರು ಕಮಿಷನ್ ತಂದು ಕೊಡಕ್ಕೆ ಹೇಳಿದ್ರು ಅವರಿಗೆ ಮುಖ್ಯಮಂತ್ರಿಗಳ ಪಾತ್ರ ಏನು ಉಪಮುಖ್ಯಮಂತ್ರಿಗಳ ಪಾತ್ರ ಏನು ಕೆಂಪಣ್ಣನ ಪಾತ್ರ ಏನು ಇವೆಲ್ಲವೂ ಕೂಡ ಹೊರಗೆ ಬರುತ್ತೆ ಇನ್ನು ಯಾವ ಇಲಾಖೆ ಮುಖಾಂತರ ಇನ್ನು ಹಣ ಸಂಗ್ರಹ ಮಾಡಿದ್ ಇನ್ನು ಎಲ್ಲೆಲ್ಲಿದೆ ಇದು ಒಂದು ಘಟನೆ ಹೊರಗೆ ಬಂದಿದೆ ಇನ್ನು ಎಷ್ಟು ಘಟನೆ ಈ ರೀತಿ ಆಗಿರಬಹುದು ಇದೆಲ್ಲವೂ ಕೂಡ ಸಿಬಿಐ ಕೊಡದ್ರಿಂದ ಮಾತ್ರ ಆಗುತ್ತೆ ಇದನ್ನ ಸಿಬಿಐ ಕೊಡಬೇಕು ಅಂತ ಒತ್ತಾಯ ನಾನು ಮಾಡ್ತೀನಿ ಹಿಂದೂ ಹಬ್ಬವ ಅದು ಹೌದು ಸಾಂಸ್ಕೃತಿಕ ಕಾರ್ಯಕ್ರಮವ ಅದು ಹೌದು ನಾನಾ ವಿಧದಲ್ಲಿ ಇಡೀ ಪ್ರಪಂಚವನ್ನ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಆ ಚಾಮುಂಡೇಶ್ವರಿಯ ಪೂಜೆಯನ್ನು ಮಾಡೋದರಲ್ಲಿ ಯಶಸ್ವಿಯಾಗಿ ಲಕ್ಷ ಲಕ್ಷ ಜನ ಮೈಸೂರು ಹೋಗುವಂತ ವ್ಯವಸ್ಥೆ ಹಿಂದೂ ಸಮಾಜ ಯಾವನೋ ತಲೆಹರಟೆ ಬಂದು ಮಹಿಷಾಸುರನ ಬಗ್ಗೆ ನಾವು ವೈಭವೀಕರಿಸ್ತೀವಿ ಅಂತ ಅಂದ್ಕೊಂಡು ಹೇಳಿದಾಗ ಅವರು ಯಾರೋ 4 ಜನ ಇದ್ದವರು ಒದ್ದು ಒಳಗಾಕದ್ ಬಿಟ್ಟು ಮೈಸೂರು ಆ ಚಾಮುಂಡಿ ಬೆಟ್ಟಕ್ಕೆ ಯಾರು ಹೋಗಬಾರದು ಅನ್ನೋ ತರದಲ್ಲಿ ಹೇಳಿದ್ರೆ ಇದೊಂದು ಸರ್ಕಾರವ ಅದಕ್ಕೋಸ್ಕರ ಹೇಳಿದ್ರೆ ಹಿಂದೂ ವಿರೋಧಿ ಸರ್ಕಾರ ಅನ್ನೋದ್ರಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಘಟನೆಗಳಾಗುತ್ತೆ ಯಾಕೆ ಶುಲ್ಲಕ ವ್ಯಕ್ತಿಗಳು ಎಷ್ಟು ವರ್ಷಗಳಿಂದ ಅರಸರ ಕಾಲದಿಂದನೂ ಕೂಡ ಚಾಮುಂಡಿ ಬೆಟ್ಟದಲ್ಲಿ ವಿಜಯೋತ್ಸವ ವಿಜಯದಶಮಿ ಉತ್ಸವ ನಡೆಕೊಂಡು ಬಂದಿದೆ ಇಲ್ಲಿ ಯಾರೋ ಒಂದು 4 ಜನ ಈ ದಿಕ್ಕಿನಲ್ಲಿ ನಾವು ಮಾಡ್ತೀವಿ ನಾವು ಅಂತಂದಾಗ
ಪ್ರೆಸ್ ಮೀಟ್ ನಲ್ಲಿ ಅವರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕಿಬಿಡೋ ಇದು ಮುಗಿದೇ ಹೋಗಿತ್ತು ಒಂದು ಅವರು ಹೋರಾಟಗಾರರಲ್ಲ ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ ಅಂತ ಕಿವಿ ಬಿದ್ದ ತಕ್ಷಣ ಓಡೋಗರು ಅವರು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಏನು ಬಿಡ್ತಾ ಇದೆ ಇದು ಒಂದು ನೀವು ಭ್ರಷ್ಟಾಚಾರದ ಬಗ್ಗೆ ಕೇಳಿದ್ದಕ್ಕಿನ ಇಲ್ಲ ಅಂತ ಹೇಳಕ್ಕೆ ಬರದೇ ಇಲ್ಲ ಯಾಕಂತಂದ್ರೆ ಕಲಾವಿದರ ಹತ್ರ 5 ಲಕ್ಷಕ್ಕೆ ನೀವು 2 ಲಕ್ಷ ಕೊಟ್ಟರೆ ನಾವು ನಿಮಗೆ ದುಡ್ಡು ಕೊಡ್ತೀವಿ ನಿಮಗೆ ಆ ಕಾರ್ಯಕ್ರಮದ ಭಾಗವಹಿಸಕ್ಕೆ ಅವಕಾಶ ಕೊಡ್ತೀವಿ ಅನ್ನೋದನ್ನ ನಾನು ನೀವು ಹೇಳಿದ ನಮ್ಮ ಬಗ್ಗೆ ಆಗಲಿಲ್ಲ ನನಗೆ ಸತ್ಯವಲ್ಲ ನನಗೆ ಗೊತ್ತಿಲ್ಲ ಇದು ಹಿಂಗೂ ನಡೆಯತಾ ಇದೆ ಅಂತ ನನಗೆ ಉಳಿದಿದ್ದೆಲ್ಲ ಗೊತ್ತು ಯಾ ಯಾ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಕೋಟಿ ತಿಂತಾ ಇದ್ದಾರೆ ಅದು ವಿಶೇಷವಾಗಿ ಇಬ್ರೆ ಸಿದ್ದರಾಮಯ್ಯ ಅವರ ಮಗ ಡಿಸಿಎಂ ಶಿವಕುಮಾರ್ ಅವರ ತಮ್ಮ ಪಾಪ ಉಳಿದ ಮಂತ್ರಿಗಳ ಬಗ್ಗೆ ಉಳಿದ ಶಾಸಕರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡಲ್ಲ ನನ್ನತ್ರ ಪ್ರೂಫ್ ಇಲ್ಲ ಇವರಿಬ್ಬರ ಬಗ್ಗೆ ನಾನು 10 ಸಾರಿ ಹೇಳಿದಿನಿ ನೀವೊಬ್ಬ ಯಾರಾದರೂ ಕೂಡ ರಿಟೈರ್ಡ್ ಜಡ್ಜ್ ಅನ್ನ ನೀವು ನೇಮಕ ಮಾಡಿ ಜನ ಕರ್ಕೊಂಡು ನಿಮ್ಮ ಮುಂದೆ ನಿಲ್ಲಿಸ್ತೇನೆ ಎಷ್ಟು ಕೋಟಿ ಕೊಟ್ಟಿದ್ದಾರೆ ಅಂತ ಇವತ್ತಿನ ತನಕನು ಡಿಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯನ ಉತ್ತರ ಕೊಟ್ಟಿಲ್ಲ ಇರ್ಲಿ ಇದೆಂತದ್ರಿ ಕಲಾವಿದರತ್ರನು ಇವರದು ಅದನ್ನ ಲಂಚ ಅಂತ ಕರಿಬೇಕು ಏನಂತ ಕರಿಬೇಕು ಅದನ್ನ ಪರ್ಸೆಂಟೇಜ್ ಕಮಿಷನ್ ಯಾಕೆಂದ್ರೆ ಕಲಾವಿದರು ಅವರು ಇಡೀ ಜೀವನವನ್ನ ಕಲೆಗೋಸ್ಕರ ಮುಡುಪಾಗಿಟ್ಟಿರುವಂತ ಕಲಾವಿದರು ಅವರ ಕಲೆನ ಇಡೀ ದೇಶ ಪ್ರಪಂಚದಿಂದ ಬಂದವರು ಕಲೆ ಕಲೆಗಾರರ ಕಲೆ ನೋಡಬೇಕು ಅವರು ಅವರ ತರನೂ ಇವರು ದುಡ್ಡು ತಿಂತಾರೆ ಅಂತಂದ್ರೆ ಇವರ ಮಕ್ಕಳು ಮರಿ ಏನಾಗಬಹುದು ಅಂತಂದ್ರೆ ಏನಾಗಬಹುದು ಹೇಳಿ लखो लखो ओडसायतर हंगी और मकड़ेल इवरे इे जन्मदल तकून बेड़ेन रही यद्रल तु यद्रल तबार् दौड दौडर हर तर अद्र बे नूर सरी हेद कूड़ा इवर बरी है अंत अंदर अद्वेन क्वेरी ಕಲಾವಿದರ ಹತ್ರ ತಿಂತಾರೆ ಅಂತಂದ್ರೆ ನಿಜಕ್ಕೂ ಕೂಡ ಬಹಳ ಅನ್ಯಾಯ ಇದು ಇದರ ಬಗ್ಗೆ ಮುಖ್ಯಮಂತ್ರಿಗಳ ಕ್ಷೇತ್ರವೇ ಅದು ಮೈಸೂರು ಜಿಲ್ಲೆ ಅದು ಒಂದಾರು ನಿಲ್ಲಿಸಂತ ಪ್ರಯತ್ನ ಮಾಡ್ತಾರೇನೋ ಮಾಡ್ಲಿ ನೀವು ನಿಮ್ಮ ಮಗ ತಿಂದಿದ್ದು ನೀವು ಡಿಕೆ ಶಿವಕುಮಾರ್ ಅವರು ತಮ್ಮ ತಿಂದಿದ್ದು ಅದರ ಬಗ್ಗೆ ನೀವು ಎಂಕೆವರು ಏನು ಮಾಡಲ್ಲ ಅದರ ಬಗ್ಗೆ ಹೇಳಿಕೆನು ಕೊಡಲ್ಲ ಬರೀ ಸುಳ್ಳು ಹೇಳ್ತಾರೆ ಅಶ್ವತ್ಥನಾರಾಯಣಗೆ ಹೇಳಿದರಲ್ಲ ಆದಿ ಬೀದಿಯಲ್ಲಿ ಹೋಗೋರಿಗೆ ಎಲ್ಲರೂ ಉತ್ತರ ಕೊಡಕ್ಕಾಗತ್ತಾ ಇಷ್ಟು ಉಡಾಫಿ ಮುಖ್ಯಮಂತ್ರಿ ಉಡಾಫಿ ಉಪಮುಖ್ಯಮಂತ್ರಿ ನಮ್ಮ ರಾಜ್ಯದ ಇತಿಹಾಸದಲ್ಲಿ ನಾನು ನೋಡಿರಲಿಲ್ಲ